ನ್ಯೂಸ್ ಕೇಳಿದೇನ ಪರಮ, ಕಟ್ತಾರ ಅಪಾಯಿಂಟ್ಮೆಂಟ್ ಕುಸ್ತಿದೆ ಅಂತಪ್ಪ. ಸಿಮೆಂಟ್ ಜಾಸ್ತಿ ಮರಳು ಮಿಕ್ಸ್ ಮಾಡ್ತಾರೆ ಕಣ. ಕಟ್ಟಡ ಕಟ್ತಾರ ಮೇಸ್ರಿ ಕಟ್ಟಡದ ಕೆಳ ಸಿಗಾಕೊಂಡ್ರ ಬಜ್ಜಿ ಆಗಿಲ್ಲ ಅಂತ ಕಣ. ಜಾಸ್ತಿ ಬಜ್ಜಿ ತಿನ್ನಿದ್ದ ಅನ್ಸುತ್ತೆ. ನಿನ್ನೆ ಟಿವಿ ತೋರಿಸಿದ್ರಲ್ಲ ಆ ನ್ಯೂಸ್? ಹೌದಮ್ಮ, ಅದ್ರ ಕೆಳಗಡೆ ಒಬ್ಬ ಕೆಲಸಗಾರ ಸಿಗಾಕೊಂಡಿದ್ದಾನೆ. ಆಹಾರ ಎಲ್ಲ ನಿದ್ದೆ ಇಲ್ಲ, ಆದ್ರೂ ಬದುಕಿದನಮ್ಮ. ಗಂಡಸು ಅವನೇ ಕಣ, ಊಟ ನಿದ್ದೆ ಇಲ್ದೆ ಬದುಕೋ ಶಕ್ತಿ ಇರೋದು ಗಂಡಸು ಒಬ್ಬನ್ಗೆ. ಹೆಂಗಸರ ಕೈಯಲ್ಲಿ ಶಕ್ತಿ ಇರಲ್ಲ. ಯಾವ ಮಹಾಶಕ್ತಿ ರೀ, ಗಂಡ ತಂದು ಹಾಕ್ತೇ ಇದ್ದಾಗ ಎಷ್ಟೋ ಜನ ಹೆಂಗಸರು ವಾರಗಟ್ಟಲೆ ಉಪವಾಸ ಇರ್ತಾರ ಗೊತ್ತಾ? ಬರೀ ಬಡಾಯಿ ತಿನ್ನೋದು ಕಡಾಯಿ. ನಾವಾದ್ರೆ ಹಸಿವು ನಿದ್ದೆ ತಡಿತೀವಿ, ಹೆಂಗಸರ ಕೈಲಿ ಇದೆಲ್ಲ ಸಾಧ್ಯ ಇಲ್ಲ. ಸದಾ ಅಡುಗೆ ಮೇಲೆ ಇರ್ತಾರಲ್ಲ, ಮೇಕೆ ತರ ಏನಾರ ಮೇಲ್ಕ್ ಹಾಕ್ತಾನೆ ಇರ್ತಾರೆ. ಈ ಮಾತ ವಾಪಸ್ ತಗೊಳ್ರಿ, ಗಂಡಸರಿಗಿಂತ ಹೆಂಗಸರು ಸಶಕ್ತರು. ಎರಡು ದಿನ ಊಟ ನಿದ್ದೆ ಇರ್ದಿದ್ರು ನಾವು ಬದುಕಿರ್ತೀವಿ, ಅದೇ ನಿಮ್ ಕೈಲಾಗಲ್ಲ ಗೊತ್ತಾ? ಪರಂಪರೆ ನೋಡಕ್ಕ ನಿನಗಿರೋ ಶಕ್ತಿ ಮಾಮಂಗಿಲ್ಲ, ಬರೀ ಮಾತಾಡ್ತಾನ ಬಾತಾಕಣಿ. ಕರೆಕ್ಟ್ ಆಗಿ ಹೇಳಿದೆ ಸುಬ್ಬು, ಸ್ವಲ್ಪ ದಿನ ನೀರು ಆಹಾರ ಇಲ್ಲದೆ ಇರ್ತಾರೆ ಅಂದ್ರೆ ಅದು ಮಹಿಳೆಯರು ಮಾತ್ರ. ಆದ್ರೆ ಕಟ್ಟಡದಗಳಿಗೆ ಸಿಕ್ಕಿ ಬಿದ್ದ ಮೇಸ್ತ್ರಿ ಗಂಡ್ಸು ಹೆಣ್ಣು ಕೂಲಿ ಅಲ್ಲ. ಗಂಡು ಪಕ್ಷಪಾತಿಗಳ್ರಿ ನೀವು. ನೀವು ತಾನೇ ಇನ್ನೇನು ಹೆಣ್ಣು ಪಕ್ಷಪಾತಿಗಳು. ಹೋಲ್ಡ್ ಆನ್ ಹೋಲ್ಡ್ ಆನ್, ಯಾಕೆ ಇಷ್ಟೊಂದು ವಾದ ವಿವಾದ? ಮಾತಾಡಿ ಏನು ಪ್ರಯೋಜನ ಇಲ್ಲ. ಈಗ ಆ ಮೇಸ್ತ್ರಿ ತರ ನೀವು ಊಟ ನಿದ್ದೆ ಇಲ್ಲದೆ ಇರಕ್ಕಾಗತ್ತಾ? ಇರಕ್ಕಾಗತ್ತೆ ಅನ್ನೋದಾದ್ರೆ ಕೈ ಎತ್ತಿ. ಒಂದ್ ವೇಳೆ ನೀವು ಸೋತ್ರೆ ನಾವು ನಿಮ್ಗೆ ದಾಸಿಯರಾಗಿರ್ತೀವಿ. ಮೂರು ತಿಂಗಳು ಜಿ ಹೊಸೂರ್ ಅಂತ ನಿಮ್ಮ ಸೇವೆ ಮಾಡ್ಕೊಂಡು ದಾಸಾನು ದಾಸರಾಗಿರ್ತೀವಿ. ಮಮ್ಮ ಗಂಡ ಇದ್ದ ಜಗಳ ಕೂಸ್ಬಿಡುವ ತಂದಂಗ ಅಂತಲ್ಲಪ್ಪ ಲೆಕ್ಕ. ನಿಮ್ಮಿಬ್ರು ಜಗಳ ನಮ್ಗೆ ಊಟ ಹಾಕೋರು ಯಾರು ಇಲ್ಲಿಂದ? ಈ ಕ್ಷಣದಿಂದಲೇ ಈ ಪಂದ್ಯ ಜಾರಿಗೆ ಬರ್ತಾ ಇದೆ. ಇನ್ನು 48 ಗಂಟೆಗಳ ಕಾಲ ಅಂದ್ರೆ ನಾಡಿದ್ದು ಸಂಜೆ 5 ಗಂಟೆವರೆಗೂ ಊಟ ನಿದ್ದೆ ಬಂದ್. ಹಾಯ್ ಹಲೋ ಚಿಕ್ಕಬಡಿ ದೊಡ್ಡಬಡಿ ಲಾಂಗ್ ಬಡಿ ಶಾರ್ಟ್ ಬಡಿ ಒಟ್ಟಾರೆ ಎವ್ರಿಬಡಿ, ನಾನು ಪಕ್ಕದ ಮನೆ ಹುಡುಗಿ ವೇದಾ ಫ್ರಮ್ ರೇಡಿಯೋ ನಾದ. 48 ಗಂಟೆಗಳ ಕಾಲ ಉಪವಾಸ ಮಾಡ್ತೀವಿ ಜಾಗರಣೆ ಇರ್ತೀವಿ ಅಂತ ಪಂದ್ಯ ಕಟ್ಟಿದ್ದಾಯ್ತು. ಹಸುವನ್ನ ನಿದ್ದೆಯನ್ನ ತಡೆಯೋ ಶಕ್ತಿ ಯಾರಿಗಿದೆ, ಗಂಡಸರಿಗಿದೆಯಾ ಹೆಂಗಸರಿಗಿದೆಯಾ ಅಂತ ಗೆಸ್ ಮಾಡಿ ನೀವು ನನಗೆ SMS ಮಾಡಿ. ನಾನು ಪಕ್ಕದ ಮನೆ ಹುಡುಗಿ ವೇದಾ ಫ್ರಮ್ ರೇಡಿಯೋ ನಾದ. ಅರ್ಧ ಗಂಟೆ ಆಯ್ತು ಪ್ರಮ, ಇನ್ನೂ ಗೋಬಿ ಮಂಚೂರಿ ಖಾಲಿ ಮಾಡಿದ್ವಲ್ಲ. ನನ್ನ ಹೆಂಡತಿ ಕೇಳಿದ್ರೆ ಕೊಟ್ಬಿಡೋಣ ಅಂತ ಕಣ. ನೀನು ಇಷ್ಟೊತ್ತು ಆಗ್ಲಿಕ್ಕೆ ವರ್ಕೇ ಹೊಡಿತಾ ಇರ್ತಾರ ಕಣ. ಏ ಮಲಗಿದಾರ ಇಲ್ವೋ, ಮುಖನೇ ಕಾಣ್ತಾ ಇಲ್ವಲ್ಲ. ಈಗ ಸುಚ್ಚ ಅನ್ ಮಾಡ, ಗೆಲುವು ನಮ್ಮದೇ. ನಾವೆಲ್ಲರಿ ನಿದ್ದೆ ಮಾಡ್ತಿದ್ವಿ, ದೇಶದ ಬಗ್ಗೆ ಚಿಂತೆ ಮಾಡ್ತಾ ಇದ್ವಿ, ರಾಜಕೀಯ ಬೆಲೆ ಏರಿಕೆ ಬಂಗಾರ ಇಂತ ಗಹನವಾದ ವಿಚಾರಗಳನ್ನ ಚರ್ಚೆ ಮಾಡ್ತಿದ್ರೆ ನಿದ್ರೇನೂ ಬರೋದಿಲ್ಲ, ಅಷ್ಟು ಆಗೋದಿಲ್ಲ. ರೇ ನೀವು ಹೋಗಿ ಮಲ್ಕೊಳ್ರಿ. ವಶಾಲಿ ಕರೆಂಟ್ ಬಂದಿದೆ ಕಣೆ, ಟಿವಿ ಹಾಕು. ಸೊಳ್ಳೆ ಹೋಗ್ಬಿಡುತ್ತೆ, ಸೊಳ್ಳೆ ಹೊಟ್ಟೆ ಒಳಗಡೆ ಇಳಿಯಲ್ಲ ಕಣ, ಗಂಟ್ಲ ಸೊಳ್ಳೆ ಪರದೆ ಹೊಲಿಸ್ಕೊಂಡಿದ್ದೀನಿ. ಏನು ಭಜನೆ ಮಾಡ್ತಾ ಇದೀಯ ಬಾಬು? ನೀವು ನೀವೇ ಆಡೋದು ಬಿಟ್ಟು ನನ ಮೇಲೆ ಯಾಕಮ್ಮ ಎಸಿತೀರ? ನೀವು ಹೆಸರಾಗಿರ್ಲಿ ಅಂತ ಅಕಸ್ಮಾತ್ ನಾವು ಮಲಗಿದೀವಿ ಅಂತ ಸುಳ್ಳು ಹೇಳ್ಬಿಟ್ರೆ ನಷ್ಟ ನಮ್ಗೆ ನೋಡಿ. ಪರಮ ಅವ್ರು ಎಚ್ಚರವಾಗಿರ್ತಾರೆ, ಬಾರ ಗಾಳಿ ತಗೊಂಬರೋಣ. ವೈಶಾಲಿಗೆ ಎಷ್ಟು ಪಾಯಿಂಟ್ ಬಂತು ಅಂತ ಕೌಂಟ್ ಮಾಡ್ತಿದ್ವಿ. ನನಗೆ 44, ನನಗೆ 56. ಇಲ್ವೇ ನಿಂಗೆ 46 ಅಲ್ವಾ? ಓಲಿ ಬಿಡೆ ಬಾರು, ನಾವ್ಯಾಕೆ ಈ ಗಂಡಸ ಹತ್ರ ಜಗಳ ಆಡೋದು? ಬಾ ಟಿವಿ ನೋಡೋಣ. ಅರ್ಧ ದಿನಕ್ಕೆ ಹೀಗಾಗ್ಬಿಟ್ರೆ ಇನ್ನ 1.5 ದಿನ ಹೇಗಪ್ಪ ಕಳೆಯೋದು? ಜಾಗರಣೆ ಮಾಡೋದು ಪರಮ, ಹೆಣ ಕಾಯೋದು ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲಪ್ಪ. ಇಡೀ ರಾತ್ರಿ ಎಚ್ಚರವಾಗಿದ್ವಲ್ಲ, ಏನೋ ಕತೆ ಇದು. ಪಂದ್ಯ ಕಣ, ಕಾಯಿಲೆ ಬೇಕು. ನಾವೀ ಪಂದ್ಯನ ಕಟ್ಲೇಬಾರ್ದಾಗಿತ್ತಪ್ಪ, ಗೆದ್ರು ಅವಮಾನ ಸೋತ್ರು ಅವಮಾನ. ಯಾಕಪ್ಪ? ಹೆಂಗಸ್ರ ಮೇಲೆ ಪಂದ್ಯ ಕಟ್ಟಿ ಗೆದ್ರೆ ಅಷ್ಟ್ರಾಲ್ ಹೆಂಗಸ್ರ ಮೇಲೆ ಗೆದ್ರಲ್ಲ ಅಂತ ಜನ ಅಂತಾರೆ.
ಸೋತ್ರೆ ಆಸ್ ಇಟ್ ಇಸ್ ಹೆಂಗಸ್ರ ಮೇಲೆ ಸೋತ್ರಲ್ಲ ಅಂತ ಜನ ಪಕ್ಕ ಪಕ್ಕ ಅಂತ ನಗ್ತಾರಪ್ಪ. ನಗದು ಬೇಡ, ನಾವೇನಾರು ಸೋತ್ರೆ ಮೂರ್ ತಿಂಗಳು ಕಾವಲು ಕಾಯ್ಬೇಕಾಗತ್ತೆ. ಅದಕ್ಕೂ ಒಂದ್ ಐಡಿಯಾ ಮಾಡಿದೀನಿ ಕಣ. ಏನಪ್ಪ ಏನಾಯ್ತು? ಮೈಕ್ರೋಫೋನ್ ಅಪ್ಪ, ದಯವಿಟ್ಟು ನನ್ನ ಅಪರಾಧವನ್ನ ಕ್ಷಮಿಸಪ್ಪ. ಇದನ್ನ ನಿಮ್ ಮನೆಯಿಂದ ನಾನು ಕದ್ಬಿಟ್ಟಿದ್ದೀನಿ ಕಣ. ಯಾಕೆ? ಅಂದ ಕಾಲತ್ತಿಲ್ ಪಾರ್ವತಿಯವರು ಇದನ್ನ ನನ್ನ ಮೇಲೆ ಪ್ರಯೋಗ ಮಾಡಿದ್ರು. ಈಗ ನಾವಿಬ್ರು ಸೇರಿ ಅವ್ರ ಮೇಲೆ ಪ್ರಯೋಗ ಮಾಡ್ಬೇಕು. ಅಂದ್ರೆ ಮೈಕ್ರೋಫೋನ್ ಇರೋ ಜಾಗದಲ್ಲಿ ಫಿಕ್ಸ್ ಮಾಡಿದ್ರೆ ಇದ್ರ ಮೂಲಕ ನಾವು ಕೇಳಿಸ್ಕೋಬಹುದು. ದೊಡ್ಡ ಸಾಲ್ ಇವರ ಆನರ್. ಇದನ್ನ ಹೇಗ್ ಫಿಕ್ಸ್ ಮಾಡ್ತೀಯ? ಅದಕ್ಕೂ ಒಂದ್ ಐಡಿಯಾ ಇದೆ ಕಣ. ಈ ಗೊಂಬೆಲಿ ಇದನ್ನ ಇಟ್ಟು ಅವ್ರು ಕೊಟ್ಬಿಡೋದು. ಈ ಗೊಂಬೆ ರೂಮ್ ಹೇಗ್ ಸೇರತ್ತೆ? ಸಿರೆ ಸಿರೆ ಧರ್ಮವರಂ ಕಾಂಚವರಂ ಕರ್ಮವರಂ ಎಲ್ಲಾವರಂ ಸಿರೆ. ಸೀರೆ ಅವನು ನೀನ್ ಹೇಳಿದ್ದೇನಾಕೊಂಡೆ ನಾನ್ಯಾಕ ಸೀರೆ ಉಟ್ಕೊಳ್ಳಿ? ಸರ್, ಪಾರ್ವತಿ ಮೇಡಮ್ ಅವರು ಈ ಸೀರೆನ ಸೆಲೆಕ್ಟ್ ಮಾಡಿದ್ರು, ಇದನ್ನ ಅವ್ರು ಕೊಡ್ಬೇಕಾಗಿತ್ತು. ಅವ್ರಿಲ್ಲ ರೀ, ಎಲ್ಲಿಗೂ ಇದಾರೆ, ಉಪವಾಸ ಜಾಗರಣೆ ವ್ರತ ಮಾಡ್ತಿದ್ದಾರೆ. ಜಾಗರಣೆ ವ್ರತನ? ಶಿವರಾತ್ರಿ ಬಂದಿಲ್ವಲ್ಲ ಸರ್. ಇದಕ್ಕೆಲ್ಲ ಶಿವರಾತ್ರಿ ಹಾಕ್ಬೇಕು. ಮನಸ್ಸಾದ ಮಾಡಿದ್ರಾಯ್ತಪ್ಪ, ಲಕ್ಷಾರ್ಚನೆ ಅಂತಾರಲ್ಲ ಹಾಗೆ ಜಾಗರಣ ಅರ್ಚನೆ. ಹೋಗ್ಲಿ ಬಿಡಿ ಸರ್, ಬಿಲ್ಲು ಇದ್ರ ಒಳಗಡೆ ಇದೆ. ಈ ಬಾಕ್ಸ್ ಅವ್ರು ಕೊಡ್ಬೇಕಿತ್ತು. 1,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ, 1,000 ರೂಪಾಯಿ ಬಾಕಿ ಇದೆ. ಅದನ್ನ ನೀವು ಕೊಟ್ರೆ ನಾನು ಇದನ್ನ ಕೊಡ್ತೀನಿ. 1,000 ರೂಪಾಯಿನ? ಅಷ್ಟೊಂದು ದುಡ್ಡಿಲ್ಲ, 500 ಕೊಟ್ರೆ ಆಗಲ್ವಾ? ಅರ್ಧ ಸೀರೆ ಬರುತ್ತೆ. ನನಗೆ ಫುಲ್ ಸೀರೆನೇ ಬೇಕು, ಇಲ್ಲಾಂದ್ ದುಪ್ಪಟ್ಟ ಆಗ್ಬಿಡುತ್ತೆ. ಅಂಗಡಿ ಅವ್ನು ಕೊಟ್ಬಿಟ್ಟು ಹೋದ. ಇದು ನೋಡು ಕೊಟ್ಟು ಒಂದ್ ನಮಸ್ಕಾರ ಹಾಕು. ನಿನ್ ನಮಸ್ಕಾರ, ಅಂಗಡಿ ಅವ್ನ ನಮಸ್ಕಾರ. ಅಂಗಡಿ ಅವನು ನಂದು, ಜೊತೆ ನಿಂದು ಹಾಕು. ಎಷ್ಟ್ ಒಳ್ಳೆ ಸೀರೆನೆ! ಈ ಸೀರೆ ನೋಡ್ತಿದ್ರೆ ಹೋಗ್ಬಿಡುತ್ತೆ. ಇದೇನೆ ಗೊಂಬೆ ಕೊಟ್ಟಿದ್ದಾರೆ, ಸೀರೆ ತಗೊಂಡಿರತ್ತೆ ಗೊಂಬೆ ಫ್ರೀ ಕೊಟ್ಟಿರ್ಬೇಕು. ಕಡೆ ಚೆನ್ನಾಗಿದೆ ಸುಬ್ಬು, ನಾನು ಇನ್ನೊಂದಿಗೆ 1,000 ರೂಪಾಯಿ ಕೊಡ್ಬೇಕಿತ್ತಲ್ಲ. ಮಾಮನ ಕೊಟ್ಟಿರ್ಬೇಕ ಸುಬ್ಬು. ಬಿಸ್ಕೆಟ್ ಚಾಕ್ಲೇಟ್ ಕೇಳಿದ್ರಪ್ಪ ಸುಬ್ಬ ತರ್ಲೆ ಮಾಡ್ದ, ನೆಂಟಿ ಬೈದ್ರು ಸುಬ್ಬ ಔಟ್. ವೈಶಾಲಿ ಹೊಟ್ಟೆ ತಾಳ ಆಗ್ತಾ ಇದೆ, ನಿನ್ನೆಯಿಂದ ಏನು ತಿಂದಿಲ್ಲ. ನಾಳೆವರೆಗೂ ಹೀಗೆ ಆದ್ರೆ ನನ್ನ ಹಾಸ್ಪಿಟಲ್ ಸೇರಿಸಿ ಡ್ರಿಪ್ಸ್ ಹಾಕ್ಬೇಕಷ್ಟೇ. ಇದಕ್ಕೆ ನಾನೊಂದು ಐಡಿಯಾ ಮಾಡಿದೀನಿ ಕಣೆ. ನನ್ ಗಂಡನ್ ಗೊತ್ತಾಗದ ಹಾಗೆ ನಿಮ್ ಮನೆ ಕಾಂಪೌಂಡ್ ಅಲ್ಲಿ ಕುರುಕುಳು ತಿಂಡಿನೆಲ್ಲ ಬಚ್ಚಿಟ್ ಬಂದಿದ್ದೀನಿ. ರಾತ್ರಿ ಹವಾ ಸೇವನೆ ಮಾಡೋ ನೆಪ ಮಾಡ್ಕೊಂಡು ಕುಟ್ಟು ಕುಟ್ಟು. ಏನಾಯ್ತ ಸಾಲಿವರನರ್? ಮತ್ತೆ ರಾತ್ರಿ ಕೈ ಮುಗಿದು ಬರ್ಕೊಡ್ತೀನಮ್ಮ, ದಯವಿಟ್ಟು ಹೆಸರಿಡಿದ್ ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನ ಆ ಜಿಟಿ ಸಣ್ಣ ಅಂತ ಕರೆದಂಗಿರುತ್ತೆ. ಚಕ್ಲಿ ಕೋಡುಬೇಳೆ ನಿಪ್ಪಟ್ಟು ಇಲ್ಲಿಗೆ ಹೇಗ್ ಬಂತು ನಮ್ಗೆ ಹೇಗಿರಿ ಗೊತ್ತು? ಪಕ್ಕದ ಮನೆ ಬೇಕು ಕಚ್ಕೊಂಬಂದಿಲ್ಲಿ ಹಾಕಿರ್ಬೇಕು. ಬರಮ್ಮ ಎಲ್ಲ ಫ್ರೆಶ್ ಆಗಿವೆ ಕಣ, ಒಳ್ಳೇದಾಯ್ತು ಬಿಡ, ರಾತ್ರಿ ಇಡೀ ತಿಂತ ಕುತ್ಕೋಬಹುದು. ನಿಮ್ಗೇನಾದ್ರು ಬೇಕಾ? ಬೇಡಪ್ಪ, ನಾನೀ ಬಂದಿದ್ದಲ್ಲಿ ಸೋಲಲ್ಲ. ನಾನು ಸೋಲಲ್ಲ, ನನ್ಗೂ ಬೇಡ ರೀ. ಬೇಕಾದ್ರೆ ನೀವು ತಿನ್ಕೊಳ್ಳಿ, ಅದು ಬೆಕ್ಕಚ್ಚಿರೋದು. ಬೆಕ್ಕಿ ನೆಂಜಿನ ಯಾರು ತಿನ್ನಲ್ಲ, ನಾಯಿಗಳೇ ತಿನ್ನೋದು. ನಾವು ನಾಯಿಗಳು, ಅವ್ರು ಹೇಳಿದ ತಕ್ಷಣ ನಾಯಿಗಳಾಗ್ಬಿಡ್ತೀವನ? ತಿನ್ನ, ನಾವು ನಾಯಿಗಳಾದ್ರೆ ಅವ್ರೇನಾಗ್ತಾರೆ? ಸಾರಥ್ಯದಲ್ಲಿ ಐಸ್ ಕ್ರೀಮ್ ತರಿಸ್ತಾ ಇದ್ದಾರೆ 2 ಕಪ್.
ಎರಡು ಕಪ್ಪ ಕಪ್ಪೆಲ್ಲ ಬಿಳಿಯಾಗ್ಬಿಡ್ಬೇಕು. ಐ ಲೈಕ್ ಯುವರ್ ಅಟಿಟ್ಯೂಡ್. ಸುಬು ಸುಬ್ರಹ್ಮಣ್ಯ ಎಲ್ಲಿಗೆ ಹೋಗಿತ್ತು ಸವಾರಿ? ಪೇಟೆಗೆ ಹೋಗಿದ್ದೆ ಮಾಮ. ಮನೇಲಿ ರುಚಿ ಅಭಿರುಚಿ ಕಾರ್ಯಕ್ರಮ ನಡೀತಿಲ್ಲ, ಪೇಟೆಗೆ ಯಾಕೆ ಹೋಗಿದ್ದೆ? ಋಣ ತಪ್ಪರದಲ್ ಮಾಮ, ಆ ಸಪ್ನಕ್ಕಿಗೆ ನಾಳೆ ಬರ್ತಾನೆ ಅಂತ ಹೇಳಿದೆ. ಕರಗೋದ್ರೆ ಕಷ್ಟ ಒಳಗಡೆ ಕಳಿಸು. ಅಂದ್ರ ಬಿಸಿಲಿಗೆ ನೀನ್ ಕರಗದ್ರೆ ಕಷ್ಟ ಚಿನ್ನ, ಒಳಗಡೆ ಹೋಗು. ಕೇಳಿದ್ದೆ ಇದು ಯಾವ್ದಿದು ಸುಣ್ಣ ಸುಣ್ಣ ಹಾಡಲು ಒಳಗಡೆಯಿಂದ ಆಹಾಕಾರ ಕೇಳಿಸ್ತಾ ಇದೆ. ಬಾ ಸುಣ್ಣ 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 ಅಂತ ಬಡ್ಕೊಳ್ತಾ ಇದಾರೆ, ಕೇಳಿಸ್ತಾ ಇಲ್ವಾ? ಎಲ್ಲಿದೆ ಸುಣ್ಣ ಸುಣ್ಣ? ಡೇ ಅದು ಗೋಡೆಗೆ ಸುಣ್ಣ ಪಡಿಸ್ಬೇಕು ಅಂತ ಮಾತಾಡ್ಕೊತಿದ್ವಿ. ಆರೋಗ್ಯರೇ ನನ್ನ ಗೆಳೆಯ ನಿಮ್ಗೆ ಬುದ್ಧಿಮಾನ ಶಿಶು ಅಂತ ಕರೆಕ್ಟ್ ಆಗಿ ಕರೆಸ್ ಅನ್ಕೊಂಡ್ರಿ? ಡಿಸ್ಟರ್ಬರ್ ಹೊಡ್ಸಿರೋ ಗೋಡೆಗೆ ಏನಾದ್ರೂ ಸುಣ್ಣ ಹೊಡಿಸ್ತಾರೇನ್ರಿ? ಅವ್ರು ಡಿಸ್ಟರ್ಬ್ ಮಾಡಿ ಸುಣ್ಣ ಅಂತ ಹೇಳಿದ್ರಿ, ಏನಾಗಿದೆ ನಿಮ್ಗೆ? ಅದು ಹಸಿ ಆಗ್ತಿದೆಯಲ್ಲ, ಬಾಯೆಲ್ಲ ಖಾರ ಖಾರ ಅನಿಸ್ತಾ ಇದೆ, ಅದಕ್ಕೆ ನೀರ್ ಕೊಡ್ತಾ ಸರಿ? ಹೌದು ಬಾರ್, ನೀರೊಂದೇ ನಮಗೆ ದಾರಿ.
ಬೇಗ ಬಂದಾಗಾಯ್ತು ಕಣೆ. ಹಂಗೂ ಅಷ್ಟೇ ಕಣೆ, ಅವ್ರು ಎದ್ದೋಳೋಷ್ಟ್ರಲ್ಲಿ ಎಲ್ಲ ಮುಗ್ದೋಯ್ತಲ್ಲ, ಬೇಗ ಪ್ಯಾಕ್ ಮಾಡು. ಎಷ್ಟು ನಿಮಿಷ ರೆಕಾರ್ಡ್ ಆಯ್ತಾ? ಅರ್ಧ ಗಂಟೆ ಕಾಲ ರೆಕಾರ್ಡ್ ಆಗಿದೆಯಪ್ಪ. ನಿಂದು ಒಂದು ಗಂಟೆ ಕಾಲ ಮಾಡಿದ್ದೀನಿ ಕಣ. ನೋಡಪ್ಪ ಕೇಸರಿ ಬಾತ್ ಮಸಾಲ ದೋಸೆ. ಈ ಗೊಂಬೆ ಏನ ಇಟ್ಟಾರ ನೋಡ, ಇದು ನನ್ನ ಮೈಕ್ರೋಫೋನು. ಈಗ ಗೊತ್ತಾಯ್ತು ಪಾರು, ನಾವು ಮಾತಾಡಿದ್ನೆಲ್ಲ ಇದ್ರ ಮೂಲಕ ಕೇಳಿಸ್ಕೊಂಡಿದ್ದಾರೆ. ನಾವು ಕದ್ದು ಕೇಳೋದೇನೆ ಬಂತು? ಸಾಯಂಕಾಲದೊಳಗ್ ನೀವು ಗೆದ್ದು ಬಿಡ್ತೀರ. ಆದ್ರೆ ನೀವು ನಮಗೆ ಜ್ಯೂಸ್ ಹಾಕೊಟ್ಟಿದ್ದ ಮಾತ್ರೆಗಳು ಸಕ್ಕರೆ ಮಾತ್ರೆಗಳು. ಸಕ್ಕರೆ ಮಾತ್ರೆಗಳು ಇದ್ದ ಮಾತ್ರ ಅಲ್ಲ. ಏನೇನ್ ತಿಂಡಿ ತಿಂದ್ರಿ? ಏನಿಲ್ಲಪ್ಪ, ತುಂಬಾ ಸುಸ್ತಾಗ್ತಾ ಇದೆ. ಕೇಸರಿ ಬಾತು ಮಸಾಲ ದೋಸೆ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತು? ನೀವು ತಿಂದಿದ್ದೆಲ್ಲ ಈ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಇನ್ನು ಸಂಜೆ 5 ಗಂಟೆ ಆಗಿಲ್ಲ, ಹಾಗಾಗಿ ನೀವು ಸೋತ್ರಿ ಅಂತ ಆಯ್ತು. ಗಂಡಸರಾದ ನೀವು ಸೋತ್ರೆ ನಮ್ಗೆ 3 ತಿಂಗಳು ದಾಸರಾಗಿರ್ತೀರಾ. ಗಂಡಸರ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು ನಮ್ ಧರ್ಮ ಅಲ್ಲ, ಅದನ್ನ ನಮ್ ಧರ್ಮಶಾಸ್ತ್ರ ಒಪ್ಪೋದಿಲ್ಲ. ಸತಿನ ಏನ್ ಹೇಳುತ್ತೆ ಗೊತ್ತಾ? ಸತಿಯು ಯಾವಾಗ್ಲೂ ಪತಿಯ ಬಗ್ಗೆ ಭಕ್ತಿ ತೋರಿಸ್ಬೇಕು ಅಂತ. ಅದಕ್ಕೆ ನಾವೇ ಸೋಲ್ಬೇಕು ಅಂತ ನಿರ್ಧಾರ ಮಾಡಿ ನಿಮ್ಮನ್ ಗೆಲ್ಸಿದ್ವಿ.